ಹಲೋ ವೀಕ್ಷಕರೇ, ಸ್ವಾಗತ ಇನ್ನೊಂದು ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾವು ನೀಟ್ ಯೂಸಿಗೆ ತಕ್ಕಂತೆ ಕೆಲವು ಇನ್ಫಾರ್ಮೇಷನ್ನ ನೋಡ್ಕೋತೀವಿ, ಅಂದರೆ ಮಾಪ್ ಆಫ್ ರೌಂಡ್ಗೆ ತಕ್ಕಂತೆ ಕೆಲವು ಇನ್ಫಾರ್ಮೇಷನ್ನ ತಿಳ್ಕೋತೀವಿ. ಸೊ ಒಂದು ವೇಳೆ ನಿಮಗೇನಾದರೂ ಆಲ್ ಇಂಡಿಯಾ ಕೋಟಾ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಅಂತ ಹೇಳಿದ್ರೆ, ಮತ್ತು ಒಂದು ವೇಳೆ ನೀವು ಆಲ್ ಇಂಡಿಯಾ ಕೋಟಾ ಮಾಪ್ ಆಫ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿದ್ರೆ ಇವಾಗ ನೀವು ಮಾಡ್ಕೋಬಹುದು. ಅದಕ್ಕೆ ತಕ್ಕಂತೆ ನಾವು ಶೆಡ್ಯೂಲ್ ಕೂಡ ನೋಡ್ಕೋತೀವಿ, ಯಾವಾಗ ರಿಜಿಸ್ಟರ್ ಆಗಬೇಕು, ಮತ್ತು ಚಾಯ್ಸ್ ಸೆಂಟರ್ ಯಾವಾಗ ಮಾಡೋದು, ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ, ಆ ಥರ ಕಂಪ್ಲೀಟ್ ಶೆಡ್ಯೂಲ್ನ ನೋಡ್ಕೋತೀವಿ. ಅದಾದ ನಂತರ ಮಾಪ್ ಆಫ್ ರೌಂಡ್ಗೆ ಟೋಟಲ್ ಆಗಿ ಎಷ್ಟು ಸೀಟ್ ಇದೆ ಅಂತ ಕೂಡ ನೋಡ್ಕೋತೀವಿ. ಸೊ ಒಂದು ವೇಳೆ ನಿಮಗೆ ಈ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ನೋಡ್ಬೇಕಂದ್ರೆ ಮಾಪ್ ಆಫ್ ರೌಂಡ್ ಸೀಟ್ ಮ್ಯಾಟರ್ಸ್ನ ನೋಡ್ಕೊಳ್ಳೋಣ, ಅಂದರೆ ಯಾವ ಕ್ಯಾಟಗರಿದವರಿಗೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಈ ಲಿಸ್ಟಲ್ಲಿ ನಿಮಗೆ ಎಲ್ಲ ಕಾಲೇಜ್ ಡೀಟೇಲ್ನ ಕೊಳಾಗಿದೆ, ಅಂದರೆ ಕೋರ್ಸ್ನು ಕೊಳಾಗಿದೆ, ಕ್ಯಾಟಗರಿನೂ ಕೊಳಾಗಿದೆ, ಅನಂತರ ಟೋಟಲ್ ಸೀಟ್ ಎಷ್ಟು ಇದೆ ಅಂತ ಕೂಡ ಕೊಳಾಗಿದೆ, ಅಂದರೆ ಆ ಕ್ಯಾಟಗರಿಗೆ ತಕ್ಕಂತೆ ಟೋಟಲ್ ಎಷ್ಟು ಸೀಟ್ ಇದೆ ಆ ಕಾಲೇಜಲ್ಲಿ ಅಂತ ಕೊಳಾಗಿದೆ, ಮತ್ತು ನೀವು ಈ ಬಿಡಪ್ನ ಎಲ್ಲಿ ನೋಡ್ಕೋಬಹುದು ಅಂತ ಕೂಡ ನಾನು ಆಮೇಲೆ ಹೇಳ್ತೀನಿ. ಸೊ ಈ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಸ್ ಇದೆ ಆ ಎಲ್ಲ ಕಾಲೇಜಸ್ಸಲ್ಲಿ ನೀವು ಮಾಪ್ ಆಫ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಇವಾಗ ಫೈನಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಆಲ್ ಇಂಡಿಯಾ ಕೋಟದಲ್ಲಿ ಮಾಪ್ ಆಫ್ ರೌಂಡ್ಗೆ ಟೋಟಲ್ ಆಗಿ ಸೀಟ್ ಇರೋದು 3,675 ಸೀಟ್ಸ್ ಇದೆ. ಸೊ ಇದು ಆಲ್ ಇಂಡಿಯಾ ಕೋಟದ್ದು ಎಲ್ಲ ಕಾಲೇಜಲ್ಲಿ, ಮತ್ತು MBBS BDS ಕೋರ್ಸ್ಗೆ ಎಲ್ಲ ಕ್ಯಾಟಗರಿದವರಿಗೆ ಟೋಟಲ್ ಆಗಿ ಇಷ್ಟು ಸೀಟ್ಸ್ ಇದೆ. ಇವಾಗ ಅದಕ್ಕೆ ತಕ್ಕಂತೆ ಮಾಪ್ ಆಫ್ ರೌಂಡ್ದು ಕೌನ್ಸಿಲಿಂಗ್ ಶೆಡ್ಯೂಲ್ನ ನೋಡ್ಕೊಳ್ಳೋಣ. ಇವಾಗ ನಿಮ್ಮದು ಮಾಪ್ ಆಫ್ ರೌಂಡ್ಗೋಸ್ಕರ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 10 December to 14 December 3 PM. ಸೊ ನಿಮಗೆ ಇದಕ್ಕೆ ತಕ್ಕಂತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಟೋಟಲ್ ಆಗಿ 5 days ಟೈಮ್ನ ಕೊಳಾಗಿದೆ. ಅದಾದ ನಂತರ ಪೇಮೆಂಟ್ ಮಾಡೋಕ್ಕೆ, ಚಾಯ್ಸ್ ಫಿಲ್ ಮಾಡೋಕ್ಕೆ, ಮತ್ತು ಚಾಯ್ಸ್ ಲಾಕಿಂಗ್ ಮಾಡೋಕ್ಕೆ ಟೈಮ್ ಇರೋದು 11 December to 14 December 11:59 PM. ಅಂತ ಇದಕ್ಕೆ ತಕ್ಕಂತೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಟೈಮ್ ಇರೋದು 14 December to 7 PM. ಅದಾದ ನಂತರ ನೆಕ್ಸ್ಟ್ ನೋಡ್ಬೇಕಂತ ಹೇಳಿದ್ರೆ ನೀವು ಎಂಟರ್ ಮಾಡಿದ್ದು ಚಾಯ್ಸ್ನ ಎಲ್ಲ ಪ್ರೊಸೆಸ್ ಮಾಡ್ತಾರೆ. ಸೊ ಅದೆಲ್ಲ ಪ್ರೊಸೆಸ್ ಮಾಡಿ ನಿಮಗೆ ಸೀಟ್ ಅಲಾಟ್ನ ಮಾಡ್ತಾರೆ. ಸೊ ಅದಕ್ಕೆ ಟೈಮ್ ಇರೋದು 15 to 16 December. ಅದಾದ ನಂತರ ನಿಮ್ಮದು ಮಾಪ್ ಅಪ್ ರೌಂಡ್ದು ರಿಸಲ್ಟ್ ಬರೋದು 17 December. ಆಮೇಲೆ ಕೊನೆಯದಾಗಿ ನಿಮಗೆ ಮಾಪ್ ಅಪ್ ರೌಂಡಲ್ಲಿ ಯಾವುದಾದ್ರು ಕಾಲೇಜ್ ಅಲೌಟ್ ಆಗಿದ್ರೆ ಅದಕ್ಕೆ ರಿಪೋರ್ಟ್ ಮಾಡೋಕ್ಕೆ ಟೈಮ್ ಇರೋದು 18 December to 26 December. ಸೊ ನಿಮಗೆ ಅಲೌಟ್ ಆಗಿದ್ದು ಕಾಲೇಜ್ಗೆ ರಿಪೋರ್ಟ್ ಮಾಡೋಕ್ಕೆ ಟೋಟಲ್ ಟೈಮ್ 9 days ಒಳಗಿದೆ. ಒಂದೇ ಯಾರಾದರೂ ಆಲ್ ಇಂಡಿಯಾ ಕೋಟಾ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋರಿದ್ರೆ ಈ ಡೇಟ್ ಮತ್ತು ಟೈಮ್ನ ಬರ್ಕೊಂಡು ಇಟ್ಕೊಂಡಿರಿ, ಅಂದರೆ ಒಂದು ಕಡೆ ಬರ್ಕೊಂಡು ಇಟ್ಕೊಂಡಿರಿ ಅಥವಾ ಮೊಬೈಲಲ್ಲಿ ಕೂಡ ಸೇವ್ ಮಾಡಿಕೊಂಡು ಇಟ್ಕೋಬಹುದು. ಇವಾಗ ನಾವು ಆ ಎಲ್ಲ ಇನ್ಫಾರ್ಮೇಷನ್ನ ಎಲ್ಲಿ ನೋಡ್ಕೋಬಹುದು ಅಂತ ಹೇಳಿದ್ರೆ ನೀವು MCC ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು. ಅಲ್ಲಿ ವಿಸಿಟ್ ಮಾಡಿದ ನಿಮಗೆ ಈ ಥರ ಒಂದು ಆಪ್ಷನ್ ಕಾಣುತ್ತೆ, ಸೀಟ್ ಮ್ಯಾಟ್ರಿಸ್ ಫಾರ್ ಮಾಪ್ ಅಪ್ ರೌಂಡ್ MBBS ಮತ್ತು BDS ವಿಸಿಟ್ 2020 ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆಲ್ರೆಡಿ ತೋರಿಸಿದ್ದ PDF ನಿಮಗೆ ಶೋ ಆಗುತ್ತೆ. ಅದರಲ್ಲಿ ಎಲ್ಲ ಕಾಲೇಜಸ್ಸಲ್ಲಿ ಪ್ರತಿಯೊಂದು ಕ್ಯಾಟಗರಿಗೆ ಎಷ್ಟು ಸೀಟ್ ಅವೈಲೇಬಲ್ ಇದೆ ಮಾಪ್ ಅಪ್ ರೌಂಡ್ಗೋಸ್ಕರ ಅಂತ ಶೋ ಮಾಡಲಾಗಿದೆ. ಇವಾಗ ಅನ್ ಅಕಾಡೆಮಿ ನೀಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಯಾರಾದರೂ ವಿದ್ಯಾರ್ಥಿಗಳು ನೀಟ್ 2021ಗೋಸ್ಕರ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಅನ್ ಅಕಾಡೆಮಿಯಿಂದ ಒಂದು ಅನ್ ಅಕಾಡೆಮಿ ಕಾಂಪ್ಯಾಕ್ಟ್ ಅಂತ ಮಾಡಲಾಗ್ತಿದೆ. ಇದು ಇಂಡಿಯಾದ ಲಾರ್ಜೆಸ್ಟ್ ಫೋರ್ಟ್ನೈಟ್ ಕಾಂಪಿಟೇಷನ್ ಆಗಿರುತ್ತೆ ನೀಟ್ ವಿಸಿಗೋಸ್ಕರ. ಮತ್ತು ಈ ಕಾಂಪಿಟೇಷನಲ್ಲಿ ಅನ್ ಅಕಾಡೆಮಿ ಬೆಸ್ಟ್ ಎಜುಕೇಟರಿಂದ ಬೆಸ್ಟ್ ಕ್ವಶನ್ನ ಸೆಲೆಕ್ಟ್ ಮಾಡಲಾಗಿದೆ. ಮತ್ತು ಇದರಲ್ಲಿ ನಿಮಗೆ ಚಾಲೆಂಜಿಂಗ್ ಕ್ವಶನ್ಸ್ ಇರುತ್ತೆ, ಮತ್ತು ನೀವು ಈ ಕ್ವಶನ್ನ ಅಟೆಂಡ್ ಮಾಡಬೇಕಾದ್ರೆ ನೀವು ಎಂಗೇಜ್ ಆಗಿರ್ತೀರಿ, ಮತ್ತು ಚಾಲೆಂಜಿಂಗ್ ಆಗಿರ್ತೀರಿ, ಮತ್ತು ನೀವು ನಿಮಗೆ ಫನ್ ಕೂಡ ಸಿಗುತ್ತೆ. ಎವ್ರಿ ಕ್ವಶನ್ ಮುಗಿದ್ಮೇಲೆ ಎಲ್ಲ ಕಾಂಪಿಟೇಟರ್ ಜೊತೆಗೆ ನಿಮ್ಮ ರ್ಯಾಂಕ್ ಎಷ್ಟು ಇದೆ ಅಂತ ಕೂಡ ನೋಡ್ಕೋಬಹುದು. ಮತ್ತು ಇದರಲ್ಲಿ ಇಂಡಿಯಾದ ಎಲ್ಲ ಸ್ಟೂಡೆಂಟ್ ಕಂಪ್ಲೀಟ್ ಮಾಡ್ತಿರ್ತಾರೆ ಅವ್ರ ಜೊತೆಗೆ ನೀವು ಕೂಡ ಕಂಪ್ಲೀಟ್ ಮಾಡ್ಬೋದು, ಮತ್ತು ಎಲ್ಲ ಸ್ಟೂಡೆಂಟಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಇದೆ ಅಂತ ನೋಡ್ಕೋಬಹುದು. ಎವ್ರಿ ಟೆಸ್ಟ್ ಮುಗಿದ ನಂತರ ಅದಕ್ಕೆ ತಕ್ಕಂತೆ ಡಿಟೇಲ್ಡ್ ಅನಾಲಿಸಿಸ್ನ ಅನ್ ಅಕಾಡೆಮಿ ಟಾಪ್ ಎಜುಕೇಟರಿಂದ ಸಾಲ್ವ್ ಮಾಡಲಾಗುತ್ತೆ. ಮತ್ತು ಈ ಟೆಸ್ಟ್ ಕಂಪ್ಲೀಟ್ ಆದ ನಂತರ ನಿಮ್ಮದು ಸ್ಕೋರ್, ನಿಮ್ಮದು ರ್ಯಾಂಕ್ ಮತ್ತು ನಿಮ್ಮ ರೇಟಿಂಗ್ ಕೂಡ ಇಂಪ್ರೂವ್ ಮಾಡ್ಕೋಬಹುದು. ಮತ್ತು ಇದಕ್ಕೆ ತಕ್ಕಂತೆ ಕೆಲವು ಅವಾರ್ಡ್ಸ್ ಕೂಡ ಇರುತ್ತೆ. ಜನರಲ್ ಆಗಿ ನಿಮ್ಮ ಎಲ್ಲ ಪರ್ಫಾರ್ಮೆನ್ಸ್ನ ನೋಡ್ಕೋಬಹುದು. ಒಂದು ವೇಳೆ ನೀವು ಏನಾದರೂ ಈ ಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಪೊಸಿಷನ್ನಲ್ಲಿ ಬಂದರೆ ಇದಕ್ಕೆ ಬೇರೆ ಬೇರೆ ರ್ಯಾಂಕ್ಗೆ ಬೇರೆ ಬೇರೆ ರಿವಾರ್ಡ್ಸ್ ಕೂಡ ಕೊಡಲಾಗುತ್ತೆ. ಅಂದರೆ ಇದರಲ್ಲಿ 1st to 50 ರ್ಯಾಂಕ್ ಹೋಲ್ಡರ್ಸ್ಗೆ ಅಮೆಜಾನ್ ವೌಚರ್ನ ಕೊಡಲಾಗುತ್ತೆ. ನೀಟ್ ವಿಜಿ ಅನ್ ಅಕಾಡೆಮಿ ಕಾಂಪ್ಯಾಕ್ಟ್ ಸೆಕೆಂಡ್ ಕಂಟೆಸ್ಟ್ ಸ್ಟಾರ್ಟ್ ಆಗೋದು 13 December 11 AM. ಮತ್ತು ಇದು ಬೇರೆ ಬೇರೆ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಇರುತ್ತೆ. ನೀವು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗ್ತೀರಿ ಆ ಕ್ಲಾಸ್ನ ಸೆಲೆಕ್ಟ್ ಮಾಡಿಕೊಂಡು ಎನ್ರೋಲ್ ಆಗಬಹುದು. ಕಂಟೆಸ್ಟ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇದು ಟೋಟಲ್ ಆಗಿ 60 minutes ಇರುತ್ತೆ, 28 ಕ್ವಶನ್ಸ್ ಇರುತ್ತೆ, ಮತ್ತು ಇದು ಎಲ್ಲ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಇರುತ್ತೆ. ಇದರಲ್ಲಿ 4 sections ಇರುತ್ತೆ, ಮತ್ತು ಫೋರ್ಟ್ನೈಟ್ಲಿ ಕಂಟೆಸ್ಟ್ ಅಟೆಂಡೆಡ್ ಸಂಡೇ ಇರುತ್ತೆ. ಮತ್ತು ಇದಕ್ಕೆ ತಕ್ಕಂತೆ ಕ್ಲಾಸ್ 11, ಕ್ಲಾಸ್ 12 ಮತ್ತು ಕ್ಲಾಸ್ 13 ಸ್ಟೂಡೆಂಟ್ಗೆ ಈ ಕಂಟೆಸ್ಟ್ದು ಬೇರೆ ಬೇರೆ ಸಬ್ಜೆಕ್ಟ್ನು ಕೊಳಾಗಿದೆ. ಮತ್ತು ಇದರಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇದ್ದರೆ ಅವರು ಎನ್ರೋಲ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತು ಇದಕ್ಕೆ ತಕ್ಕಂತೆ NEET 10 ಅಂತ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತು ಇದನ್ನು ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅಂದರೆ ಇವಾಗ ಕೆಲವು ಎಜುಕೇಷನಲ್ ಅಪ್ಡೇಟ್ನ ನೋಡ್ಕೋಬೇಕಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಲಾಗುತ್ತೆ ಅನ್ನೋದು ಹೇಳಲಾಗಿದೆ. ಇದಕ್ಕೆ ತಕ್ಕಂತೆ ಗುರುವಾರ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ನೇರ ಸಂವಾದದಲ್ಲಿ ಮಾತನಾಡಿದ ಸಚಿವರು CBSE ಬೋರ್ಡ್ ಪರೀಕ್ಷೆ, JEE ಮೇನ್ ಮತ್ತು ನೀಟ್ ಬಗ್ಗೆ ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಿದರು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಅಗತ್ಯವಾದ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಲಾಗುವುದಿಲ್ಲ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಗುರುವಾರ ಸ್ಪಷ್ಟಪಡಿಸಿದ್ದಾರೆ. ಮತ್ತು ನೆಕ್ಸ್ಟ್ ಇಯರ್ JEE ಪರೀಕ್ಷೆ ಬರೆಯಲು 2-3 ಬಾರಿ ಅಥವಾ ಅಗತ್ಯ ಬಿದ್ದರೆ 4 ಬಾರಿ ಕೂಡ ಅವಕಾಶ
ಆದರೆ ಇವಾಗ ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ಇಯರ್ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗೋದಿಲ್ಲ. ಮತ್ತು ಇದಕ್ಕಿದ್ದಕ್ಕಂತೆ ಯಾವುದೇ ಎಕ್ಸಾಮ್ದು ಡೇಟ್ ಇನ್ನುವರೆಗೆ ಅನೌನ್ಸ್ ಮಾಡಿಲ್ಲ. ಮತ್ತು ಆದಷ್ಟು ಬೇಗನೆ ಎಲ್ಲ ಎಕ್ಸಾಮ್ ಡೇಟ್ ಬಿಡೋದು ಸಾಧ್ಯತೆ ಇದೆ. ಸೊ ಈ ವಿಡಿಯೋದಲ್ಲಿಷ್ಟೇ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಬೇರೆನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಸಾಧ್ಯವಾದರೆ ಈ ವಿಡಿಯೋನ ಬೇರೆ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಆದರೆ ಇಂಥದ್ದೇ ಅಡ್ಮಿಷನ್ ರಿಲೇಟೆಡ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಆದಷ್ಟು ಬೇಗನೆ, ಟಿಲ್ ದೆನ್ ಟೇಕ್ ಕೇರ್.